ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕೌಬಾಯ್ ಗೇಮಿಂಗ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದೇನು ಗೊತ್ತಾ, ನನಗೆ ಆಲ್ಮೋಸ್ಟ್ ಒಂದು 5 ಡೇಸ್ ಇಂದ ವೈರಲ್ ಫೀವರ್ ಗೈಸ್. ಒಂಚೂರು ಹುಷಾರಿಲ್ಲ, ಕೆಮ್ಮು. ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಇಷ್ಟು ದಿನನೂ, ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ. ಇವಾಗ ಮನೆಗೆ ಬಂದಿದ್ದೀನಿ. ಇವತ್ತು ಕಾನ್ಕರರ್ ಪುಷ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಗೈಸ್, ಸಂಡೇ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಾಗಿದ್ದು ಸ್ಯಾಟರ್ಡೇಯಿಂದನೇ ರ್ಯಾಂಕ್ ಪುಷ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಬಂದು ಸ್ಟ್ರೀಮ್ ಮಾಡಬೇಕಂತ ಎಷ್ಟೋ 3 ದಿನದಿಂದ ರೆಸ್ಟ್ ಮಾಡ್ತಾನೇ ಇದ್ದೀನಿ, ಬಟ್ ಆಗ್ತಾಯಿಲ್ಲ. ವರ್ಕ್ ಪ್ರೆಷರ್ ಅಂತೂ ಅಫ್ಕೋರ್ಸ್ ದಿನ ಇದ್ದಿದ್ದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ನಾನು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು 6 ಅವರ್ಸ್ ಸ್ಟ್ರೀಮ್ ಮಾಡಬೇಕಂತ ರೆಡಿಯಾಗಿ ಎಲ್ಲ ಪ್ಲ್ಯಾನ್ ಮಾಡಿದ್ರು ಏನೋ ಒಂದು ಎಡವಟ್ಟು ಆಗ್ತಿದೆ. ಏನು ಮಾಡಬೇಕಂತ ಗೊತ್ತಿಲ್ಲ ನನಗೆ. ಬಟ್ ಓಕೆ, ನಾನು ಫುಲ್ ಸುಧಾರಿಸ್ಕೊಂಡು ಬರ್ತೀನಿ. ಯಾವತ್ತು ಬರ್ತೀನಿ, ಹೆಂಗೆ ಬರ್ತೀನಿ ಇದೆಲ್ಲ ಮಾತು ಕೊಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಒಂದು 2-3 ಸರ್ತಿ ನಿಮಗೆ ಕೊಟ್ಬಿಟ್ಟು ಬಂದಿಲ್ಲ. ಅದಕ್ಕೋಸ್ಕರ ಚಾನಲಲ್ಲಿ ನೋಟಿಫಿಕೇಶನ್ಸು ಬರ್ತಿಲ್ಲ, ತುಂಬ ಬೇಜಾರಾಗ್ತಿದೆ ಇದು ನಿಮ್ಗೆ ಹೇಳೋಕ್ಕೆ. ಹೇಳ್ಬಿಟ್ಟು ಮತ್ತೆ ಬಂದಿಲ್ಲ ಅಂತೇಳ್ಬಿಟ್ಟು ಈ ಅಪ್ಡೇಟ್ ಮಾಡಬೇಕಿತ್ತು. ಕಾನ್ಕರರ್ ಪುಷ್ ಬಗ್ಗೆ ಹೇಳಿದ್ನಲ್ಲ, ಅದಕ್ಕೋಸ್ಕರ. ಗೈಸ್, ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆಫ್ಲೈನ್ ವೀಡಿಯೋಸ್ ಒಂದು 2-3 ಹಾಕ್ತೀನಿ. ಇನ್ನು 2 ದಿನ ಸುಧಾರಿಸ್ಕೊಂಡ್ರೆ ಖಂಡಿತ ವಾಪಸ್ ಬಂದು ಸ್ಟ್ರೀಮ್ ಮಾಡ್ತೀನಿ. ನನ್ನ ಕಡೆಯಿಂದ ನಿಜವಾಗ್ಲೂ ಸಾರಿ, ಬಟ್ ಕಮ್ ಬ್ಯಾಕ್ ಮಾಡಬೇಕಂತ ತುಂಬ ಆಸೆ ಇದೆ. ಬರ್ತೀನಿ, ಹೆಂಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಸ್ಟ್ರೀಮ್ ವೀಡಿಯೋ. ಗೈಸ್, ನಿಜವಾಗ್ಲೂ ಹುಷಾರಿಲ್ಲ, ಮಲ್ಕೊಂಡೆ. ಇವಾಗ ನೋಡಿ, ಇಲ್ಲಿ ಹಿಂಗೆ ಎದ್ದುಬಿಟ್ಟು ಹಿಂಗೆ ವೀಡಿಯೋ ಮಾಡ್ತಿರೋದು. ಸರಿ ಗೈಸ್, ಸಿಗೋಣ ಕಾನ್ಕರ ಪುಷ್ದು. ನೋಡಿ, ಹಿಂಗಾಗಿದೆ ಸೀನ್ಸ್ಗಳು. ವಿಡಿಯೋ ಕಮೆಂಟಲ್ಲಿ ಹಾಕಿ ಏನನ್ಸುತ್ತೆ ಅಂತೇಳ್ಬಿಟ್ಟು.